ನಮಸ್ಕಾರ ವೀಕ್ಷಕರೇ, ಸಮಕಾಲೀನದ 431ನೇ ಕಂತಿಗೆ ನಿಮಗೆ ಸ್ವಾಗತ. ಇದೇ ಸೆಪ್ಟೆಂಬರ್ 15ನೇ ತಾರೀಕು ವಿಶ್ವಸಂಸ್ಥೆ 2008ನೇ ಇಸವಿಯಿಂದ ಘೋಷಣೆ ಮಾಡಿರುವಂತೆ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನವನ್ನಾಗಿ ಇಡೀ ಕರ್ನಾಟಕದಾದ್ಯಂತ ಆಚರಿಸಲಾಗುವುದು ಅಂತ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಘೋಷಣೆ ಮಾಡಿದೆ. ಸೆಪ್ಟೆಂಬರ್ 15ನೇ ತಾರೀಕು ಬೀದರ್ನಿಂದ ಹಿಡಿದು ಚಾಮರಾಜನಗರದ ತನಕ ಸುಮಾರು 2500 ಕಿಲೋಮೀಟ್ರಿಗೂ ಅತಿ ಹೆಚ್ಚು ಉದ್ದದ ಒಂದು ಮಾನವ ಸರಪಳಿಯನ್ನು ನಿರ್ಮಿಸಲಾಗುವುದು. ಇದನ್ನು ಸಮಾಜ ಕಲ್ಯಾಣ ಮಂತ್ರಿ ಎಚ್ ಸಿ ಮಹದೇವಪ್ಪ ಅವರು ಪತ್ರಿಕಾ ಹೇಳಿಕೆಯಲ್ಲಿ ಹೇಳಿರುವಂಥ ವಿಷಯ. ಪ್ರತಿ ಕಿಲೋಮೀಟ್ರಿಗೆ 1000 ಜನ ಸೇರ್ಕೋತಾರೆ, ಮಾನವ ಸರಪಳಿಯನ್ನು ನಿರ್ಮಿಸ್ತಾರೆ. ಸುಮಾರು 25 ಲಕ್ಷಕ್ಕೂ ಹೆಚ್ಚು ಜನ ಒಂದು ವಿಶಾಲವಾದಂಥ ವಿಶ್ವದಲ್ಲೇ ಅತಿ ಉದ್ದದ ಮಾನವ ಸರಪಳಿಯನ್ನು ನಿರ್ಮಿಸ್ತಾರೆ. ಮತ್ತು ಪ್ರತಿ ಕಿಲೋಮೀಟ್ರ್ ಉದ್ದಕ್ಕೂ ಕೂಡ ನಾವು ಪ್ರಜಾತಂತ್ರದ ಮೌಲ್ಯಗಳನ್ನು ಬಿತ್ತುತ್ತಾ ಹೋಗ್ತೀವಿ, ಹಾಡುಗಳ ಮೂಲಕ ಭಾಷಣದ ಮೂಲಕ ಹೇಳ್ತಾ ಹೋಗ್ತೀವಿ. ಈ ರೀತಿ ನಾವು ಪ್ರಜಾಪ್ರಭುತ್ವವನ್ನು ದೊಡ್ಡ ಮಟ್ಟದಲ್ಲಿ ಆಚರಿಸ್ತೀವಿ ಅಂತಂದ್ಬಿಟ್ಟು ಪತ್ರಿಕಾ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇನ್ಫ್ಯಾಕ್ಟ್ ಕಾಂಗ್ರೆಸ್ ಸರ್ಕಾರ ಪ್ರಜಾಪ್ರಭುತ್ವವನ್ನು ಏನಂತ ಭಾವಿಸಿದೆ? ಈ ರೀತಿ ಆಚರಣೆ ಮಾಡುವುದರ ಮೂಲಕ ಪ್ರಜಾಪ್ರಭುತ್ವವನ್ನು ಉಳಿಸ್ಲಿಕ್ಕೆ ಆಗುತ್ತಾ? ಕಾಂಗ್ರೆಸ್ ಸರ್ಕಾರ ಪ್ರಜಾಪ್ರಭುತ್ವ ಜೀವಿಸುವ ರೀತಿಯಾದಂಥ ಅಭಿವ್ಯಕ್ತಿ ಸ್ವಾತಂತ್ರ್ಯ ಮತ್ತು ಪ್ರತಿಭಟನೆಯ ಸ್ವಾತಂತ್ರ್ಯ ಇವೆರಡನ್ನು ರಕ್ಷಿಸದ ಹೊರತು ಇವೆರಡರ ಮೇಲೆ ದಮನವನ್ನು ಮಾಡ್ತಾ, ಇದರ ಮೇಲೆ ನಿರ್ಬಂಧಗಳನ್ನು ಹೇರ್ತಾ, ಬರೀ ಪ್ರಜಾಪ್ರಭುತ್ವವನ್ನು ಒಂದು ಸರ್ಕಾರಿ ಆಚರಣೆ ಮಾಡ್ಕೊಂಬಿಟ್ರೆ ಅದರ ಮೂಲಕ ರಾಜ್ಯದಲ್ಲಿ ಪ್ರಜಾಪ್ರಭುತ್ವವನ್ನು ಉಳಿಸ್ಲಿಕ್ಕೆ ಸಾಧ್ಯವ? ತನ್ನಂತೆ ತಾನು ಪ್ರಜಾಪ್ರಭುತ್ವದ ಸರ್ಕಾರೀಕರಣ ಮಾಡೋದ್ರ ಮೂಲಕ ಪ್ರಜಾಪ್ರಭುತ್ವ ಉಳಿಯುತ್ತಾ, ಅಥವಾ ಸರ್ಕಾರ ಪ್ರಜಾಪ್ರಭುತ್ವಕ್ಕೆ ಅಡಿಯಾಳಾಗುವುದರ ಮೂಲಕ ಪ್ರಜಾಪ್ರಭುತ್ವ ಉಳಿಯುತ್ತಾ? ಮತ್ತು ಭಾರತ ಮಟ್ಟದಲ್ಲಿ ನೋಡೋದಾದರೆ ಮಾನವ ಹಕ್ಕುಗಳು, ರೂಲ್ ಆಫ್ ಲಾ, ಕಾನೂನಿನ ಆಡಳಿತ ಹಾಗೂ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇವೆಲ್ಲವೂ ಕೂಡ ಪ್ರಜಾತಂತ್ರದ ಮೂಲಾಧಾರಗಳು. ಇಡೀ ದೇಶಾದ್ಯಂತ BJP ಅಧಿಕಾರ ಇರುವಂಥ ಕಡೆ ನಿಜಕ್ಕೂ ಕೂಡ ಯಾವ ಮಟ್ಟದಲ್ಲಿ ಇವೆಲ್ಲದರ ಮೇಲೆ ದೇಶಾದ್ಯಂತ ದಾಳಿ ನಡೀತಾ ಇದೆ, ಹಾಗೂ ಇಡೀ ವಿಶ್ವದ ಮಟ್ಟದಲ್ಲಿ ನಿಜಕ್ಕೂ ಕೂಡ ಮಾನವ ಹಕ್ಕುಗಳ ರಕ್ಷಣೆ ಆಗ್ತಾ ಇದೆಯಾ? ಇಂಥ ಸ್ವಾತಂತ್ರ್ಯದ ರಕ್ಷಣೆಗೆ ಅಂತಂದ್ಬಿಟ್ಟು ರೂಪಿಸಿಕೊಳ್ಳಲಾದಂಥ ವಿಶ್ವಸಂಸ್ಥೆ ನಿಜಕ್ಕೂ ಕೂಡ ಆ ರಕ್ಷಣೆಯನ್ನು ಮಾಡ್ತಾ ಇದೆಯಾ? ಮಾಡುವ ಶಕ್ತಿ ಹೊಂದಿದೆಯಾ? ಎಲ್ಲಕ್ಕಿಂತ ಮುಖ್ಯವಾಗಿ ವಿಶ್ವಸಂಸ್ಥೆಯೇ ನಿಜಕ್ಕೂ ಪ್ರಜಾತಾಂತ್ರಿಕವಾಗಿದೆಯಾ? ಈ ಎಲ್ಲ ಪ್ರಶ್ನೆಗಳು ಕೂಡ ಸೆಪ್ಟೆಂಬರ್ 15ನೇ ತಾರೀಕು ಏನೊಂದು ಸರ್ಕಾರಿ ಆಚರಣೆ ಥರ, ಸರ್ಕಾರಿ ಮಂತ್ರಿಗಳು ಬರ್ತಾರೆ, MLAಗಳು ಬರ್ತಾರೆ, ಉದ್ದುದ್ದನೆಯ ಭಾಷಣ ಮಾಡ್ತಾರೆ, ಅದರ ಹಿಂದಿನ ದಿವಸ ಮತ್ತು ಅವತ್ತಿನ ಸಂಜೆಯಿಂದಲೇ ಅಥವಾ ಮಾರನೇ ದಿನದಿಂದಲೇ ಪ್ರಜಾಪ್ರಭುತ್ವದ ಮೇಲೆ ನಿರ್ಬಂಧಗಳು, ಪ್ರತಿರೋಧದ ಮೇಲೆ ನಿರ್ಬಂಧಗಳು ಶುರುವಾಗ್ತವೆ. ಈ ಸೋಗಲಾಡಿತನ ಏನಿದೆ, ಇದರ ಬಗ್ಗೆ ಚರ್ಚೆ ಮಾಡಿದೊರ್ತು ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಉಳಿಯುತ್ತಾ ಅನ್ನೋದು ಇವತ್ತು ಈ ಸಂಚಿಕೆಯಲ್ಲಿ ಚರ್ಚೆ ಮಾಡಬೇಕಾಗಿರುವಂಥ ವಿಷಯ ಅಂತ ನನಗನ್ಸುತ್ತೆ. ನಿಮಗೆ ಗೊತ್ತಿರ್ಬೋದು, 2023ರಲ್ಲಿ ಸಿದ್ದರಾಮಯ್ಯನವರ ಸರ್ಕಾರ ಅಧಿಕಾರಕ್ಕೆ ಬಂದಾಗ ಬಹಳಷ್ಟು ಜನ ನಿರಾಳವನ್ನು ಅನುಭವಿಸಿದ್ರು, ವಿಶೇಷವಾಗಿ ಮುಸ್ಲಿಮರು ನಿರಾಳವನ್ನು ಅನುಭವಿಸಿದ್ರು. ಯಾಕಂತಂದರೆ ಅದರ ಹಿಂದಿನ BJP ಸರ್ಕಾರ ನಿರಂತರವಾಗಿ ಹಿಜಾಬ್ ಇರ್ಬೋದು, ಅಜಾನ್ ಇರ್ಬೋದು, ದೇವಸ್ಥಾನದ ಸುತ್ತಮುತ್ತ ಮುಸ್ಲಿಮರು ಅಂಗಡಿ ಇಟ್ಕೊಂಡು ಮಾರೋದಾಗಿರ್ಬೋದು, ಒಂದ ಎರಡ ದಿನನಿತ್ಯ ಮುಸ್ಲಿಮರ ಅಸ್ತಿತ್ವ, ಅಸ್ಮಿತೆ, ದಲಿತರ ಬದುಕು, ಮಹಿಳೆಯರ ಬದುಕು, ಇದರ ಮೇಲೆ ಒಂದಲ್ಲ ಒಂದು ರೀತಿಯ ದಾಳಿ ನಡೀತಾ ಇತ್ತು. ಪ್ರಜಾಪ್ರಭುತ್ವದಲ್ಲಿ ಪಾಶ್ಚಿಮಾತ್ಯ ಪ್ರಜಾಪ್ರಭುತ್ವಗಳು ಕೂಡ ಅಂಬೇಡ್ಕರ್ ಹೇಳಿದಂತೆ ಆರ್ಥಿಕ ಸಮಾನತೆ, ಸಾಮಾಜಿಕ ಸಮಾನತೆಯನ್ನು ತರದೇ ಹೋದರೂ ಅಭಿವ್ಯಕ್ತಿ ಮತ್ತು ಪ್ರತಿರೋಧದ ಸ್ವಾತಂತ್ರ್ಯವನ್ನಾದರೂ ಒಂದಷ್ಟು ಪ್ರಜಾಪ್ರಭುತ್ವ ಕೊಡುತ್ತೆ ಅಂತ ನಿರೀಕ್ಷೆ ಮಾಡಲಾಗಿತ್ತು. ಹೀಗಾಗಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗ ಬೇರೆ ಏನೆಲ್ಲ ಬೃಹತ್ ಮೂಲಭೂತ ಬದಲಾವಣೆಗಳಾಗಲಿಲ್ಲ ಅಂತಂದರೂ ಕೂಡ ಅಭಿವ್ಯಕ್ತಿ ಮತ್ತು ಪ್ರತಿಭಟನೆಗಳ ಸ್ವಾತಂತ್ರ್ಯವಾದರೂ ಕೂಡ ಮರಳಿ ವಾಪಸ್ಸು ಜನರಿಗೆ ಸಿಗುತ್ತೆ ಎನ್ನುವಂಥ ಒಂದು ನಿರೀಕ್ಷೆ ಇತ್ತು. ಒಂದೆರಡು ಉದಾಹರಣೆಗಳು ನೀವು ನೋಡಬೇಕು ಅಂದರೆ ಬೆಂಗಳೂರಿನ ನಗರದಲ್ಲಿ 2022ರಲ್ಲಿ ನಿಮಗೆ ಗೊತ್ತಿದೆ ಬೆಂಗಳೂರು ನಗರ ರಾಜ್ಯದ ರಾಜಧಾನಿ, ದೇಶದ ರಾಜ್ಯದ ಎಲ್ಲೆಡೆಯಿಂದ ಹಲವಾರು ದುಃಖ ದುಮ್ಮಾನಗಳನ್ನು, ಬೇಡಿಕೆಗಳನ್ನು, ಆಗ್ರಹಗಳನ್ನು ಮುಂದಿಟ್ಟುಕೊಂಡು ಹಲವಾರು ರೀತಿಯ ದಲಿತ ಪ್ರಗತಿಪರ ಕಾರ್ಮಿಕ ಸಂಘಟನೆಗಳು ಇವತ್ತು ಅಧಿಕಾರ ಕೇಂದ್ರ ಬೆಂಗಳೂರು ಇರೋದರಿಂದ ಇಲ್ಲಿ ಪ್ರತಿಭಟನೆ ಮಾಡೋಕ್ಕೆ ಬರ್ತಾರೆ, ಪ್ರದರ್ಶನಗಳನ್ನು ಮಾಡೋಕ್ಕೆ ಬರ್ತಾರೆ. ಅದರ ಮೂಲಕ ನಾಗರಿಕರು ತಮ್ಮ ಅಹವಾಲನ್ನು ಸರ್ಕಾರದ, ತಾವೇ ಆಯ್ಕೆ ಮಾಡಿದ ಸರ್ಕಾರದ ಮುಂದಿಡ್ತಾರೆ. ಪ್ರಜಾಪ್ರಭುತ್ವ ಜೀವಿಸಬೇಕಾಗಿರುವ ರೀತಿ, ಪ್ರಜಾಪ್ರಭುತ್ವ ನಿಜಕ್ಕೂ ಜೀವಿಸಬೇಕು ಅಂದರೆ ಜನರ ಅಹವಾಲಿಗೆ ಕಿವಿ ಒಡ್ಡಬೇಕು, ಜನರ ಆದೇಶಕ್ಕೆ ಕಿವಿ ಒಡ್ಡಬೇಕು. ಆದ್ದರಿಂದ ಇಂಥ ಪ್ರತಿಭಟನಾ ಪ್ರದರ್ಶನಗಳಿಗೆ ಅವಕಾಶವನ್ನು ನೀವು ಕೊಡಬೇಕು. ಆದರೆ 2022ರಲ್ಲಿ ಆಗಿನ ಬೊಮ್ಮಾಯಿ ನೇತೃತ್ವದ BJP ಸರ್ಕಾರ
ಬೆಂಗಳೂರಿನ ನಗರದಲ್ಲೆಲ್ಲೂ ಕೂಡ ಮೆರವಣಿಗೆಗಳನ್ನು ಮಾಡಬಾರ್ದು, ಬೇರೆ ಎಲ್ಲೂ ಪ್ರತಿಭಟನೆಗಳನ್ನು ಮಾಡಬಾರ್ದು. ಮಾಡೋದಾದರೆ ಬರೀ ಫ್ರೀಡಂ ಪಾರ್ಕ್ನಲ್ಲಿ ಮಾತ್ರ ಮಾಡಬೇಕು. ಫ್ರೀಡಂ ಪಾರ್ಕು ಬೆಂಗಳೂರಿನ ನಗರದ ಮಧ್ಯಭಾಗದಲ್ಲಿ ಇದ್ದರೂ ಕೂಡ ಒಂದು ಮೂಲೆಯಲ್ಲಿರುವಂಥ ವಿಷಯ. ನಗರ ಭಾಗದಲ್ಲಿ ಪ್ರದರ್ಶನವನ್ನು ಯಾತಕ್ಕೆ ಮಾಡ್ತಾರೆ ಅಂತಂದರೆ, ಹೃದಯ ಅಧಿಕಾರ ಕೇಂದ್ರದಲ್ಲಿರುವಂತಹ ಜನರಿಗೂ ಕೂಡ ಇದು ಗೊತ್ತಾಗಲಿ, ಏನು ಅನ್ಯಾಯ ಜನರಿಗೆ ನಡೆದಿದೆ ಅಂತ. ಪ್ರಜಾಪ್ರಭುತ್ವ ಈ ರೀತಿ ಸಂವಾದದ ಮೂಲಕ, ಸಮಾಲೋಚನೆಯ ಮೂಲಕ ನಡೀಬೇಕಾಗಿರುವಂಥ ಪ್ರಕ್ರಿಯೆ ಅಲ್ವಾ? ಹೀಗಾಗಿ ಪ್ರದರ್ಶನ ಅನ್ನುವಂಥದ್ದು, ರ್ಯಾಲಿ ಎನ್ನುವಂಥದ್ದು, ಮೆರವಣಿಗೆ ಎನ್ನುವಂಥದ್ದು, ಜನರು ತಮ್ಮ ಪ್ರಜಾಪ್ರಭುತ್ವದ ರೀತಿಯಾದಂಥ ಹಕ್ಕುಗಳನ್ನು ಆಚರಣೆ ಜಾರಿ ಮಾಡುವಂತಹ ರೀತಿ, ಅದರ ಮೇಲೆ ನಿರ್ಬಂಧವನ್ನು ಹೇರ್ತು. ಎಲ್ಲೋ ಮೂಲೆಯಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ಯಾವುದೋ ಒಬ್ಬ ಅಧಿಕಾರಿ ಬಂದು ಅಹವಾಲು ತೆಗೆದುಕೊಂಡು ಹೋದರೆ ಅದನ್ನು ಕೇವಲ ಔಪಚಾರಿಕವಾದಂಥ ವಿಧಿವಿಧಾನ ಮಾಡಿಬಿಟ್ರು ಹೊರತು, ಜೀವಂತವಾದಂಥ ಜನರಿಗೂ, ಜನರು ಆಯ್ಕೆ ಮಾಡಿದಂಥ ಸರ್ಕಾರಕ್ಕೂ ಒಂದು ಪ್ರಜಾಪ್ರಭುತ್ವದಲ್ಲಿ ಇರಬೇಕಾದಂಥ ಜೀವಂತ ಸಂವಾದ ಸಂಘರ್ಷವನ್ನೇ ಸಂಪೂರ್ಣವಾಗಿ ನಿರಾಕರಿಸ್ತು. BJP ಸರ್ಕಾರ ಹಾಗೆ ಮಾಡ್ತು, ಕಾಂಗ್ರೆಸ್ ಸರ್ಕಾರ ಇದನ್ನು ಬದಲಾವಣೆ ಮಾಡಬೇಕಾಗಿತ್ತು. ಕಾಂಗ್ರೆಸ್ ಸರ್ಕಾರ ಇವತ್ತಿರಬೇಕಾದರೂ ಕೂಡ BJP ಸರ್ಕಾರ ಯಾವ ಉದ್ದೇಶದಿಂದ ಯಾವ ಕಾನೂನನ್ನು ಜಾರಿಗೆ ಮಾಡ್ತೋ ಅದನ್ನೇ ಮುಂದುವರ್ಸ್ಕೊಂಡು ಬಂದಿದ್ದಾರೆ. ನೆಪಕ್ಕೆ ಹೈಕೋರ್ಟು ಇಲ್ಲ, ಈ ರೀತಿ ಪ್ರದರ್ಶನಗಳಿಗೆ ಅವಕಾಶ ಕೊಡಬಾರದು ಅಂತಂದ್ಬಿಟ್ಟು ಆದೇಶ ಮಾಡಿದೆ ಅಂತ ಸುಳ್ಳು ಸುಳ್ಳೇ ಹೇಳ್ತಿದ್ದಾರೆ. ಹೈಕೋರ್ಟ್ ಆ ರೀತಿ ಆದೇಶವನ್ನು ಮಾಡಿಲ್ಲ. ಅಕಸ್ಮಾತ್ ಆ ಥರ ಆದೇಶ ಮುಂದೆ ಮಾಡಿದ್ರು ಕೂಡ ನಿಮಗೆ ಸುಪ್ರೀಂ ಕೋರ್ಟ್ ಅಂತ ಒಂದಿದೆ. ಸುಪ್ರೀಂ ಕೋರ್ಟ್ ಇವತ್ತಿಗೂ ಕೂಡ ನಿಮಗೆ ನೋಡಿದ್ರು ಶಂಭು ಬಾರ್ಡರಲ್ಲಿ ರೈತರು ಪ್ರದರ್ಶನ ಮಾಡ್ತಾ ದೆಹಲಿ ಗಡಿಗಳಲ್ಲಿ ಈಗಲೂ ಇದ್ದಾರೆ. ಶಹೀನ್ ಬಾಗ್ ಹೋರಾಟಗಳು ನಡೆದಾಗೂ ಕೂಡ ಸುಪ್ರೀಂ ಕೋರ್ಟಲ್ಲೂ ಜನರ ಹೋರಾಟದ ಹಕ್ಕು, ಪ್ರಜಾಪ್ರಭುತ್ವದ ಮೂಲಭೂತ ಹಕ್ಕು ಅಂತಂದ್ಬಿಟ್ಟು ಚರ್ಚೆಗಳು ನಡೆದಿದ್ದಾವೆ. ಅಲ್ಲಿಗೆ ತೆಗೆದುಕೊಂಡು ಹೋಗ್ಬೋದಾಗಿತ್ತು ನೀವು. ಅದನ್ನು ನೆಪವಾಗಿ ಬಳಸಿಕೊಂಡು ಕಾಂಗ್ರೆಸ್ ಸರ್ಕಾರ BJP ಎಷ್ಟು ಪ್ರಜಾಪ್ರಭುತ್ವ ವಿರೋಧಿಯಾಗಿ ಪ್ರದರ್ಶನಗಳನ್ನು, ಪ್ರತಿಭಟನೆಗಳನ್ನು ಹತ್ತಿಕ್ತು ಮತ್ತು ನಿರ್ಬಂಧವನ್ನು ಹೇರ್ತೋ ಅದೇ ರೀತಿಯ ನಿರ್ಬಂಧವನ್ನು ಹೇರಲಿಕ್ಕೆ ಶುರು ಮಾಡಿದೆ. ಎಲ್ಲೋ ಬೆಂಗಳೂರಿನಲ್ಲಿ ಹತ್ತಾರು ನೂರಾರು ಫ್ಯಾಕ್ಟ್ರಿಗಳಿರ್ತವೆ. ಎಲ್ಲೋ ಒಬ್ಬ ಮಾಲೀಕ ಏನೋ ಒಂದು ಅನ್ಯಾಯ ಮಾಡ್ತಾನೆ, ಅದರ ವಿರುದ್ಧ ದಿಢೀರನ್ನೇ ಪ್ರತಿಭಟನೆ ಮಾಡಿ ಬೀದಿಗೆ ಬಂದು ರಾಸ್ತಾ ರೋಕವನ್ನು, ಮೆರವಣಿಗೆಯನ್ನು ಮಾಡಬೇಕಾಗಿರುವುದು ಕಾರ್ಮಿಕ ತನ್ನ ಜೀವಿಸುವ ಹಕ್ಕನ್ನು ಉಳಿಸಿಕೊಳ್ಳಬೇಕಾಗಿರುವಂತಹ ರೀತಿ. ಪ್ರಜಾಪ್ರಭುತ್ವ ಹಕ್ಕುಗಳನ್ನು ಅವರಿಗೆ ಕೊಡುತ್ತೆ. ಆ ರೀತಿ ಬೀದಿಗೆ ಬಂದರೂ, ರಸ್ತಾರೋಕ ಮಾಡಿ ಸಾರಿಗೆಗೆ ಅಡಚಣೆ ಮಾಡಿದ್ರು ಅಂತಂದ್ಬಿಟ್ಟು ನೀವು ಅವ್ರ ಮೇಲೆ ಕೇಸ್ ಹಾಕ್ಬಿಟ್ಟು ಜೈಲ್ಗೆ ಹಾಕ್ಬಿಡ್ತೀರಾ ಅಂತಂದರೆ, ಯಾವ ಬಗೆಯ ಪ್ರಜಾಪ್ರಭುತ್ವವನ್ನು ಕಾಂಗ್ರೆಸ್ ರಕ್ಷಿಸ್ತಾ ಇದೆ, BJPಗೂ ಕಾಂಗ್ರೆಸ್ಗೂ ಏನು ವ್ಯತ್ಯಾಸ ಅಂತಾಗುತ್ತೆ? 2023 ಅಕ್ಟೋಬರ್ 7ನೇ ತಾರೀಕಿಂದ ಪ್ಯಾಲೆಸ್ತೈನ್ ಮೇಲೆ ನಿರಂತರವಾಗಿ ಅಮೆರಿಕದ ನೇತೃತ್ವದ ಪಾಶ್ಚಿಮಾತ್ಯ ದೇಶಗಳು ದಾಳಿ ಮಾಡ್ತಾ ಇದ್ದಾವೆ. ದೇಶದಲ್ಲಿ, ಜಗತ್ತಿನ ಬೇರೆ ಬೇರೆ ಕಡೆ ನಿರಂತರವಾಗಿ ಈ ನರಮೇಧದ ವಿರುದ್ಧ ಪ್ರತಿಭಟನೆಗಳು ನಡೀತಾ ಇದ್ದಾವೆ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ ಕರ್ನಾಟಕದಲ್ಲಿ, ಪ್ಯಾಲೆಸ್ತೈನಿಯರ ಪರವಾಗಿ, ಮತ್ತು ಹಂಗೆ ನೋಡೋದಾದರೆ ಭಾರತ ಪ್ಯಾಲೆಸ್ತೈನಿಯರಿಗೂ ಸಹಿತ ಮತ್ತು ವಿಶ್ವಸಂಸ್ಥೆನಲ್ಲಿ ಈ ದಾಳಿಯನ್ನು ಪರೋಕ್ಷವಾಗಿ ವಿರೋಧಿಸ್ತು ಒಂದಷ್ಟು ಕಾಲ, ಈಗ ನೇರವಾಗಿ ವಿರೋಧಿಸ್ತಾ ಇದೆ ಸಂದರ್ಭ ಬದಲಾಗ್ತಿರೋದರ ಭಾಗವಾಗಿ. ಹೀಗಾಗಿ ಭಾರತದ ಅಧಿಕೃತ ನೀತಿಗೂ ಕೂಡ ಇದೇನು ವಿರುದ್ಧ ಇರಲಿಲ್ಲ, ಅಧಿಕೃತ ನೀತಿಗೆ ವಿರೋಧ ಇದ್ದರೂ ಕೂಡ ವಿರೋಧ ಮಾಡೋದು ತಪ್ಪಲ್ಲ. ಆದರೆ ಸತತವಾಗಿ 2-3 ತಿಂಗಳ ಕಾಲ ಬೆಂಗಳೂರಿನ ನಗರದಲ್ಲಿ ಮಾತ್ರ ಅಲ್ಲ, ರಾಜ್ಯದಲ್ಲೆಲ್ಲೂ ಕೂಡ ಶಾಂತಿಯುತವಾಗಿ, ಶಾಂತಿಯ ಪರವಾಗಿ ಯುದ್ಧ ನಿಲ್ಲಬೇಕು ಅನ್ನುವ ಉದ್ದೇಶ ಇಟ್ಕೊಂಡು ಪ್ರಚಾರವನ್ನು, ಪ್ರದರ್ಶನವನ್ನು, ಪ್ರತಿಭಟನೆಯನ್ನು, ಒಂದು ಮೆರವಣಿಗೆಯನ್ನು ಮಾಡುವುದಕ್ಕೂ ಕೂಡ ಕಾಂಗ್ರೆಸ್ ಸರ್ಕಾರ ಅವಕಾಶ ಮಾಡಿಕೊಡಲಿಲ್ಲ. ಅದಕ್ಕೆ ಮತ್ತೆ ಕಾರಣವಾಗಿ ಬಳಸಿಕೊಂಡಿದ್ದು 2022 BJP ತಂದಂಥ ಕಾಯ್ದೆಯನ್ನೇ. ಅಷ್ಟು ಮಾತ್ರ ಅಲ್ಲ, ಇವರ ಸರ್ಕಾರ, ಕಾಂಗ್ರೆಸ್ ಸರ್ಕಾರದ ಅಧೀನದಲ್ಲಿರುವಂತಹ ಅಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳು ವಿಶೇಷವಾಗಿ ಏನೆಲ್ಲ ನೆಪಗಳನ್ನಿಟ್ಟರು ಅಂತಂದರೆ, ಭಾರತ ಸರ್ಕಾರದ ಅಧಿಕೃತ ನೀತಿ ಇದೆ ಹೀಗೆ ಇರುವುದಿಲ್ಲ, ಮತ್ತು ಇದೇ ಸರ್ಕಾರದ ನೀತಿಗೆ ವಿರುದ್ಧವಾದರೆ ಅವಕಾಶ ಕೊಡುವುದಿಲ್ಲ, ಹೀಗೆ ಬರೆದು ಕೊಟ್ಟಿದ್ದಾರೆ. ವಿಷಯ ಏನಪ್ಪ ಅಂದರೆ, ಪ್ರತಿಭಟನೆಗಳ ನಡೆಯೋದು ಸರ್ಕಾರದ ನೀತಿಗಳ ಪರವಾಗಿ ಅಲ್ಲ, ಸರ್ಕಾರದ ನೀತಿಗಳ ವಿರುದ್ಧವಾಗಿಯೇ. ಸರ್ಕಾರದ ನೀತಿ ಸರಿ ಇದ್ದರೆ ಪ್ರದರ್ಶನ ಮಾಡೋದಕ್ಕೆ ಜನರಿಗೇನು ಹುಚ್ಚಿರುತ್ತೆ ಪ್ರತಿಭಟನೆ ಮಾಡೋದಕ್ಕೆ? ಸರ್ಕಾರದ ನೀತಿ ತಪ್ಪು ಅಂತೇಳಿ ಬೀದಿಗೆ ಬಂದು ಪ್ರತಿಭಟಿಸುವ ಹಕ್ಕನ್ನು ಪ್ರಜಾಪ್ರಭುತ್ವ ಅಂತ ಕರೀತಾರೆ. ಸರ್ಕಾರದ ಪರವಾಗಿ ಬಟ್ಟಂಗಿತನ ಮಾಡೋದನ್ನು ಸರ್ವಾಧಿಕಾರ ಅಂತ ಕರೀತಾರೆ. BJP ಈ ದೇಶದಲ್ಲಿ ಅಂತಹ ಸರ್ವಾಧಿಕಾರ ತರೋದನ್ನು ಬಯಸುತ್ತೆ. ಕಾಂಗ್ರೆಸ್ ತಾನು ಭಿನ್ನ ಅಂತ ಹೇಳ್ಕೊಂಡ್ರು ಕೂಡ ಇಡೀ ಉದ್ದಕ್ಕೂ ಕೂಡ ಪ್ರತಿಭಟನೆಗಳ ಮೇಲೆ BJP ಯಾವ ರೀತಿ ಒಂದು ರೀತಿಯ ಹೇರಿಕೆಯನ್ನು ಮಾಡ್ತೋ ಅದನ್ನೇ ಮುಂದುವರ್ಸ್ಕೊಂಡು ಬಂದಿದೆ. ಪ್ಯಾಲೆಸ್ತೈನ್ ವಿಷಯದಲ್ಲಿ ಮಾತ್ರ ಇವತ್ತಿಗೂ ಕೂಡ ಅದೇ ರೀತಿಯಾದಂಥ ನಿಯಮಗಳು ಮುಂದುವರೆದಿದೆ. ಎಲ್ಲಕ್ಕಿಂತ ಮುಖ್ಯವಾಗಿ ದಲಿತರು, ಅಲ್ಪಸಂಖ್ಯಾತರು,
ತಮಗಾಗುವ ಅನ್ಯಾಯಗಳ ವಿರುದ್ಧ ಮೆರವಣಿಗೆಯನ್ನು ಮಾಡಿದ್ರು ಅಂತಂದರೆ ಇವತ್ತು ಬೇರೆ ಬೇರೆ ನಗರಗಳಲ್ಲಿ ಎಲ್ಲಿಗೆ ತನಕ ಪೊಲೀಸ್ ರಾಜ್ಯ ಬೆಳೆದಿದೆ ಅಂತಂದರೆ ಯಾರ್ಯಾರನ್ನು ಭಾಷಣ ಕರೀತೀರಾ, ಯಾವ್ಯಾವ ಘೋಷಣೆಗಳನ್ನು ಮಾಡ್ತೀರಾ, ಏನು ಭಾಷಣ ಮಾಡ್ತೀರಾ ನಮಗೆ ಮುಂಚೆನೇ ತಿಳಿಸಿ ಅಂತಂದ್ಬಿಟ್ಟು ಹೇಳ್ತಿದ್ದಾರೆ. ಇದು ಪ್ರಜಾಪ್ರಭುತ್ವವ, ಪೊಲೀಸ್ ಅಧಿಕಾರವ, ಪೊಲೀಸ್ ರಾಜ್ಯವ? ಬಿಜೆಪಿ ಇದನ್ನು ಮಾಡ್ತು, ಕಾಂಗ್ರೆಸ್ಸು ಇದನ್ನೇ ಮಾಡಿದ್ರೆ ಕಾಂಗ್ರೆಸ್ ಬಿಜೆಪಿಗಿಂತ ಹೇಗೆ ಭಿನ್ನ? ಎಲ್ಲಿಯ ತನಕ 2022 ಬಿಜೆಪಿ ಸರ್ಕಾರ ತಂದಂಥ ಪ್ರತಿಭಟನೆ ಮತ್ತು ಅಭಿವ್ಯಕ್ತಿಯ ಮೇಲಿನ ಪ್ರತಿರೋಧಗಳನ್ನು, ನಿರ್ಬಂಧಗಳನ್ನು ಕಾಂಗ್ರೆಸ್ ಸರ್ಕಾರ ಹಿಂತೆಗೆದುಕೊಳ್ಳೋದಿಲ್ವೋ? 15 ಸೆಪ್ಟೆಂಬರ್ಗೆ ತಾನು ದೊಡ್ಡ ಪ್ರಜಾಪ್ರಭುತ್ವದ ರಕ್ಷಕ ಅಂತ ನೀವು ಬೀದರಿಂದ ಚಾಮರಾಜನಗರ ತನಕ ಮೆರವಣಿಗೆ ಮಾಡಿದ್ರೆ ಅದರಲ್ಲಿ ಸೋಗಲಾಡಿತನ ಕಾಣುತ್ತೆ ಹೊರತು ಪ್ರಜಾಪ್ರಭುತ್ವದ ಬಗ್ಗೆ ನಿಮಗಿರುವಂತಹ ಕಾಳಜಿ ಖಂಡಿತ ಕಾಣುವುದಿಲ್ಲ. ಹೀಗಾಗಿ ಕಾಂಗ್ರೆಸ್ ಸರ್ಕಾರಕ್ಕೆ ನೇರವಾಗಿ ಕೇಳಬೇಕಾಗಿರೋದು, ನಿಮಗೆ ನಿಜಕ್ಕೂ ಕೂಡ 15 ಸೆಪ್ಟೆಂಬರ್ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನವನ್ನು ಅದರ ಕಾಳಜಿಯ ಮೂಲಕ ಪ್ರಜಾಪ್ರಭುತ್ವದ ಜೀವಂತ ಶಕ್ತಿಯಾಗಿರುವ ಅಭಿವ್ಯಕ್ತಿ ಮತ್ತು ಪ್ರತಿರೋಧ ಇದನ್ನು ಉಳಿಸ್ಕೊಳ್ಬೇಕು ಅನ್ನುವಂಥದ್ದು ನಿಮಗೆ ಕಾಳಜಿ ಇದ್ದರೆ ಈ ಕೂಡಲೇ ಕೇವಲ ಫ್ರೀಡಂ ಪಾರ್ಕಿನಲ್ಲಿ ಪರವಾನಗಿಯನ್ನು ತೆಗೆದುಕೊಂಡು ಎಲ್ಲ ಘೋಷಣೆ ಭಾಷಣನೆಲ್ಲ ಬರ್ಕೊಟ್ಟು ಮಾತ್ರ ಪ್ರದರ್ಶನ ಮಾಡಬೇಕು ಅನ್ನುವಂತಹ ನಿರ್ಬಂಧಗಳನ್ನು ಕೂಡಲೇ ಹಿಂತೆಗೆದುಕೊಳ್ಳಬೇಕು. ಹಾಗೂ ಸರ್ಕಾರದ ನೀತಿಗಳ ವಿರುದ್ಧ ಪ್ರತಿಭಟನೆ ಮಾಡುವ ಈ ನಾಡಿನ ಜನರ ಹಕ್ಕನ್ನು ಸಂಪೂರ್ಣವಾಗಿ ಕಾಯ್ತೀವಿ ಅನ್ನೋ ಭರವಸೆಯನ್ನು ನೀವು ಕೊಡಬೇಕು. ಅದ್ರ ಹೊರತು, ಅದನ್ನು ಮಾಡದ ಹೊರತು ಯಾವ ಕಾರಣಕ್ಕೂ ಕಾಂಗ್ರೆಸ್ ಸರ್ಕಾರಕ್ಕೆ ಈ ಒಂದು ಪ್ರಜಾಪ್ರಭುತ್ವದ ಮೆರವಣಿಗೆಯನ್ನು ಮಾಡುವ ಯಾವ ನೈತಿಕತೆಯೂ ಕೂಡ ಇರುವುದಿಲ್ಲ. ಸರ್ಕಾರ ಇದನ್ನು ಕೇಳುತ್ತೆ, ಗಮನಿಸುತ್ತೆ ಅಂತ ನಾನು ನಂಬಿದ್ದೀನಿ. ಎರಡನೆಯದಾಗಿ, ದೇಶಾದ್ಯಂತ ಬಿಜೆಪಿ ಸರ್ಕಾರ, ಉದಾಹರಣೆಗೆ ನಾನು ಈಗಾಗಲೇ ಹೇಳಿದಾಗೆ ಇದು ಅಂತಾರಾಷ್ಟ್ರೀಯವಾಗಿ ಕರೆ ಕೊಟ್ಟಿರುವಂಥ ಕರೆ, ವಿಶ್ವಸಂಸ್ಥೆಯ ಕರೆ, ವಿಶ್ವಸಂಸ್ಥೆಯ ಕಾರ್ಯದರ್ಶಿಯಾಗಿರುವಂಥ ಆ್ಯಂಟೋನಿಯೋ ಗುಟೆರಸ್ ಅವರು ಯಾತಕ್ಕಾಗಿ 15 ಸೆಪ್ಟೆಂಬರ್ನ ನಾವು ಪ್ರಜಾಪ್ರಭುತ್ವ ದಿನವಾಗಿ ಆಚರಿಸಬೇಕು ಅಂತ ಕರೆ ಕೊಡ್ತಾ ಅವ್ರು ಹೇಳಿರೋದೇನಪ್ಪ ಅಂದರೆ, ದ ಇಂಟರ್ನ್ಯಾಷನಲ್ ಡೇ ಆಫ್ ಡೆಮಾಕ್ರಸಿ ಈಸ್ ಅನ್ ಆಪರ್ಚುನಿಟಿ ಟು ರೀಇನ್ಫೋರ್ಸ್ ದಿ ಇಂಪಾರ್ಟೆನ್ಸ್ ಆಫ್ ಅಪ್ಹೋಲ್ಡಿಂಗ್ ದಿ ಫ್ರೀ ಸ್ಪೀಚ್, ಸಿವಿಲ್ ಲಿಬರ್ಟೀಸ್ ಅಂಡ್ ದಿ ರೂಲ್ ಆಫ್ ಲಾ. ಕಾನೂನಿನ ಆಡಳಿತ, ನಾಗರಿಕ ಹಕ್ಕುಗಳು ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಎತ್ತಿ ಹಿಡಿಯುವುದು ಎಷ್ಟು ಮುಖ್ಯ ಅಂತ ಮತ್ತೆ ಪ್ರತಿಪಾದನೆ ಮಾಡುವುದಕ್ಕೆ ನಾವು ಈ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನವನ್ನು ಆಚರಿಸುವುದು ಮುಖ್ಯವಾಗಿದೆ. ಎನ್ಶೂರಿಂಗ್ ಅಕೌಂಟಬಲ್ ಇನ್ಸ್ಟಿಟ್ಯೂಷನ್ಸ್ ಅಂಡ್ ಪ್ರೊಟೆಕ್ಟಿಂಗ್ ಅಂಡ್ ಪ್ರಮೋಟಿಂಗ್ ಹ್ಯೂಮನ್ ರೈಟ್ಸ್. ಸರ್ಕಾರಿ ಸಂಸ್ಥೆಗಳು ಜನರಿಗೆ ಉತ್ತರದಾಯಿತ್ವವನ್ನು ಹೊಂದಿರಬೇಕು ಮತ್ತು ಜನರ ಮಾನವ ಹಕ್ಕುಗಳನ್ನು ರಕ್ಷಿಸಬೇಕು ಮತ್ತು ಹೆಚ್ಚಿಸಬೇಕು, ಇವೆಲ್ಲವೂ ಕೂಡ ಇದರಿಂದಿರುವ ಉದ್ದೇಶ ಅಂತಾರೆ. ನಮ್ಮ ದೇಶದ ಒಳಗಡೆ ಪ್ರತಿನಿತ್ಯ ಜೂನ್ 9ಕ್ಕೆ ಮುಂಚೆ ಈ 3ನೇ ಎಲೆಕ್ಷನ್ ಆದ ರಿಸಲ್ಟ್ ಬಂದ ನಂತರದಲ್ಲೂ ಕೂಡ ಪ್ರತಿದಿನ ಜನರ ಜೀವಿಸುವಾಗ ಬುಲ್ಡೋಜರ್ ಹೋಗುತ್ತೆ, ಮನೆಗಳನ್ನು ಸರ್ವನಾಶ ಮಾಡುತ್ತೆ. ಗೋಹತ್ಯ ರಕ್ಷಕರಂತೂ 2014ಕ್ಕಿಂತ 2019ಕ್ಕಿಂತ ವಿಶೇಷವಾದ ಒಂದು ಸ್ವಾತಂತ್ರ್ಯವನ್ನು ಪಡೆದಂತೆ ಬೇಕಾದಂತೆ ಬೇಕಾದವರನ್ನು ಕೊಂದಾಗ್ತಾ ಇದೆ. ಯೂನಿವರ್ಸಿಟಿಗಳಲ್ಲಿ ವಿದ್ಯಾರ್ಥಿಗಳು ತಮ್ಮ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಕಳ್ಕೊಂಡಿದ್ದಾರೆ. ಬಹಳ ವ್ಯವಸ್ಥಿತವಾಗಿ ಬೇರೆ ಎಲ್ಲ ಬಿಡಿ, ತಮಗೆ ಪ್ರೇಮಿಸುವ ಹಕ್ಕನ್ನು, ಬೇಕಾದವರ ಮದುವೆ ಆಗುವ ಹಕ್ಕನ್ನು, ತಮಗೆ ಬೇಕಾಗಿರುವ ದೇವರನ್ನು ಉಪಾಸನೆ ಮಾಡುವ ಹಕ್ಕನ್ನು, ತಾನು ಚಿಂತಿಸುವ ಈ ವಿಚಾರವನ್ನು ಬರೆಯುವ ಹಕ್ಕನ್ನು, ಎಲ್ಲವನ್ನೂ ಗಾಳಿಗೆ ತೋರಲಾಗಿದೆ. ಮಣಿಪುರದಂಥ ಕಡೆ ಜೀವಿಸುವ ಹಕ್ಕನ್ನೇ ತುಂಬ ವ್ಯವಸ್ಥಿತವಾಗಿ ಕಾನೂನು ಪ್ರಕಾರ ಅಧಿಕಾರಕ್ಕೆ ಬಂದಿರೋರೇ ಹಲ್ಲೆ ಮಾಡ್ತಿದ್ದಾರೆ. ಅದಕ್ಕೆ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಎರಡೂ ಪೂರಕವಾಗಿದೆ. ಯಾವ ಸಂಸ್ಥೆಗಳಿಗೂ ಕೂಡ ಜನರ ಬಗ್ಗೆ ಉತ್ತರದಾಯಿತ್ವ ಇಲ್ಲ. ಎಲ್ಲಕ್ಕಿಂತ ಮುಖ್ಯ ಸಂಸ್ಥೆಯಾಗಿರುವ ಸಂಸತ್ತಿನಲ್ಲೇ ಉತ್ತರದಾಯಿತ್ವವನ್ನು ಈ ದೇಶದ ಸರ್ಕಾರಗಳು ಸೂಚಿಸ್ತಿಲ್ಲ. ಮಾನವ ಹಕ್ಕುಗಳ ವಿರೋಧಿಯಾಗಿರುವ, ನಾಗರಿಕ ಹಕ್ಕುಗಳ ವಿರೋಧಿಯಾಗಿರುವ, ರೂಲ್ ಆಫ್ ಲಾ ಅಲ್ಲ, ರೂಲ್ ಆಫ್ RSS ನಡೀತಿರುವಂಥ ಈ ದೇಶದಲ್ಲಿ 15 ಸೆಪ್ಟೆಂಬರ್ನ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನ ಅಂತ ಆಚರಿಸುವುದೇ ಒಂದು ಅತ್ಯಂತ ಹಾಸ್ಯಾಸ್ಪದ ಸಂಗತಿಯಾಗುತ್ತೆ. ದೇಶದ ಆಚೆಗೆ ಇವತ್ತು ಏನು ರೂಲ್ ಆಫ್ ಲಾ, ಮಾನವ ಹಕ್ಕು ಇತ್ಯಾದಿಗಳ ಬಗ್ಗೆ ವಿಶ್ವಸಂಸ್ಥೆ ಮಾತಾಡುತ್ತೆ, ವಿಶ್ವಸಂಸ್ಥೆ ಬಗ್ಗೆನೇ ಪ್ರಶ್ನೆ ಕೇಳುವಂತಹ ಸಂದರ್ಭ ಬಂದಿದೆ ನಮ್ಮ ಕಣ್ಣೆದುರಿಗೆ. ಕಳೆದ 2 ವರ್ಷದಿಂದ ಉಕ್ರೇನ್ ಮತ್ತು ರಷ್ಯಾದ ಯುದ್ಧ ನಡೀತಾ ಇದೆ. ಕಳೆದ 1 ವರ್ಷದಿಂದ, ಅಕ್ಟೋಬರ್ 7ರಿಂದ ನಿರಂತರವಾಗಿ ನಿರಾಯುಧರಾದಂಥ
ಅಮಾಯಕರಾದಂಥ ಗಾಜಾದ ಪ್ಯಾಲೆಸ್ತೀನಿಯರ ಮೇಲೆ, ವೆಸ್ಟ್ ಬ್ಯಾಂಕಿನ ಪ್ಯಾಲೆಸ್ತೀನಿಯರ ಮೇಲೆ ಶಸ್ತ್ರಾಸ್ತ್ರಗಳ ಮೂಲಕ, ರಾಕೆಟ್ಟುಗಳ ಮೂಲಕ, ಕ್ಷಿಪಣಿಗಳ ಮೂಲಕ ದಾಳಿಯನ್ನು ಮಾಡ್ತಾ ನರಮೇಧ ಮಾಡ್ತಿದೆ ಇಸ್ರೇಲ್. ಎಲ್ಲ ಬಗೆಯ ಅಂತಾರಾಷ್ಟ್ರೀಯ ಕಾನೂನುಗಳನ್ನು ಉಲ್ಲಂಘನೆ ಮಾಡಿದೆ. 16,000 ಜನ ಹಸುಕಂದಮಗಳನ್ನು ಕೊಂದಾಕಿದೆ. ಆಸ್ಪತ್ರೆಗಳ ಮೇಲೆ, ಶಾಲೆಗಳ ಮೇಲೆ ಬೇಕಂತ ಉದ್ದೇಶಪೂರ್ವಕವಾಗಿ ದಾಳಿ ಮಾಡ್ತಿದೆ. ಇದುವರೆ ತನಕ 50,000 ಹೆಣಗಳು ಸಿಕ್ಕಿವೆ. ಇಡೀ ಗಾಜಾವನ್ನು ನಿರ್ನಾಮ ಮಾಡಿದ್ದಾರೆ. ಅದರ ಅವಶೇಷಗಳ ಕಡೆವೇ ಎಷ್ಟು ಹೆಣಗಳಿದಾವೋ ಗೊತ್ತಿಲ್ಲ. ಈಗಾಗಲೇ ಬಹಳ ಯೋಜಿತವಾಗಿ ಅಂತಾರಾಷ್ಟ್ರೀಯ ಸಂಸ್ಥೆಗಳ ಮತ್ತು ಅಂತಾರಾಷ್ಟ್ರೀಯ ಸರ್ಕಾರಗಳು, ಪಾಶ್ಚಿಮಾತ್ಯ ಸರ್ಕಾರಗಳ ಬೆಂಬಲದೊಂದಿಗೆ ಹೇರಿರುವಂತಹ ಬಡತನ, ಹಸಿವು ಇವುಗಳ ಕಾರಣಗಳಿಗಾಗಿ ಆರೋಗ್ಯಕರವಾದಂಥ ನೈರ್ಮಲ್ಯದಿಂದ ಕೂಡಿರುವ ಕುಡಿಯೋ ನೀರು ಕೂಡ ಸಿಗದೇ ಇರುವ ಕಾರಣಕ್ಕಾಗಿ ಪೋಲಿಯೋ ಎಲ್ಲವೂ ಕೂಡ ಮರಿಕಳಿಸ್ತಿದೆ. ಹಸಿವಿನಿಂದಾಗಿ 200,000 ಜನ ಸಾಯುವಂಥ ಪರಿಸ್ಥಿತಿ ಬಂದಿದೆ. ಇಂಥ ನಮ್ಮ ಕಣ್ಣೆದುರಿಗೆ ಒಂದು ಪ್ರಚ್ಛನ್ನವಾದಂಥ ಮಾನವ ಹಕ್ಕುಗಳ ಉಲ್ಲಂಘನೆಯನ್ನು ಒಂದು ಸರ್ಕಾರ ಮಾಡ್ತಿದ್ದರೆ, ಇವತ್ತು ವಿಶ್ವಸಂಸ್ಥೆಯನ್ನು ನಡೆಸುವ ಅತಿದೊಡ್ಡ ಸಂಸ್ಥೆಯಾಗಿರುವ ಅಮೆರಿಕದ ಸರ್ಕಾರ ಒಂದು ಕಡೆ ಸೀಸ್ಫೈರ್ ಅಂತ ಮಾತಾಡುತ್ತೆ, ಇನ್ನೊಂದು ಕಡೆ 20 ಬಿಲಿಯನ್ ಡಾಲರಷ್ಟು ಶಸ್ತ್ರಾಸ್ತ್ರಗಳನ್ನು ನೇರವಾಗಿ ಇಸ್ರೇಲ್ನ ದಾಳಿಗೆ ಸಹಕಾರಿಯಾಗಿ ಕೊಡುತ್ತೆ. 5 ಇಸ್ರೇಲಿಯರ ಹೆಣ ಗಾಜಾದ ಸುರಂಗದಲ್ಲಿ ಸಿಕ್ಕರೆ, ಇಡೀ ಹಮಾಸನ್ನು ದೊಡ್ಡ ಭಯೋತ್ಪಾದಕ ಸಂಘಟನೆ ಅಂತ ಕರಿಬೇಕು ಅಂತ ಕರೆ ಕೊಡುವ ಅಮೆರಿಕ ಈವರೆಗೆ 50,000 ಅಮಾಯಕ ನಿರಾಯುಧ ನಾಗರಿಕರನ್ನು ಕೊಂದಾಕಿರುವಂತಹ ಇಸ್ರೇಲಿನ ಪ್ರಧಾನಮಂತ್ರಿ ನೇತನ್ಯಾಹುವನ್ನು ಯುದ್ಧಾಪರಾಧಿ ಅಂತಂದ್ಬಿಟ್ಟು ಕರೆದಿಲ್ಲ. ಬಡ ದೇಶಗಳು ಬಿಟ್ಟರೆ ಡೆಮಾಕ್ರಾಟ್ ದೇಶಗಳು ಅಂತ ಹೇಳಿಕೊಳ್ಳುವ ವಿಶ್ವಸಂಸ್ಥೆಯ ಪ್ರಮುಖವಾದಂಥ ದೇಶಗಳು ಯಾವುದೂ ಕೂಡ ಇದನ್ನು ಆ ರೀತಿ ಕರೆದೇ ಇಲ್ಲ. ವಿಶ್ವಸಂಸ್ಥೆ ಒಂದಾದ ಮೇಲೊಂದು ಇದರ ಬಗ್ಗೆ ರೆಸಲ್ಯೂಷನ್ಸ್ ಮಾಡ್ತಾನೆ ಇದ್ದಾವೆ, ಯಾವ ರೆಸಲ್ಯೂಷನ್ಸು ಜಾರಿಗೆ ಬರ್ತಿಲ್ಲ. ಅದು ಸೊಳ್ಳೆ ಕಚ್ಚಿದಂಗು ಇಸ್ರೇಲ್ಗಾಗ್ತಿಲ್ಲ. ಯಾಕಂತಂದರೆ ವಿಶ್ವಸಂಸ್ಥೆಯೇ ಪ್ರಜಾತಾಂತ್ರಿಕವಾಗಿಲ್ಲ. ವಿಶ್ವಸಂಸ್ಥೆ ಈ ರೀತಿ ನೇರವಾಗಿ ದೊಡ್ಡ ಮಟ್ಟದ ಮಾನವ ಹಕ್ಕುಗಳ ಹರಣ, ಆಕ್ರಮಣ, ನರಮೇಧಗಳು ನಡೆದರೆ ಅದರ ಮೇಲೆ ಇಡೀ ಜಗತ್ತು ಒಟ್ಟಾಗಿ ಅದನ್ನು ಖಂಡಿಸಿ ಅದನ್ನು ಇಲ್ಲದಂತೆ ಮಾಡಬೇಕು ಅಂತಂದರೆ ವಿಶ್ವಸಂಸ್ಥೆಯ ಜನರಲ್ ಅಸೆಂಬ್ಲಿ ತೀರ್ಮಾನ ತಗೊಂಡ್ರು, ಸೆಕ್ಯೂರಿಟಿ ಕೌನ್ಸಿಲ್ ಅದರ ಬಗ್ಗೆ ತೀರ್ಮಾನ ತಗೋಬೇಕು. 193 ದೇಶಗಳು ವಿಶ್ವಸಂಸ್ಥೆಯ ಸದಸ್ಯ ರಾಷ್ಟ್ರಗಳು. ಆದರೆ ಆ 193 ದೇಶಗಳು ಕೊಡುವ ಓಟುಗಳಿಗಿಂತ 5 ರಾಷ್ಟ್ರಗಳು, ಅಮೇರಿಕಾ, ಇಂಗ್ಲೆಂಡ್, ಫ್ರಾನ್ಸ್, ರಷ್ಯಾ ಮತ್ತು ಚೈನಾ, ಈ 5 ದೇಶಗಳು ಸೆಕ್ಯೂರಿಟಿ ಕೌನ್ಸಿಲ್ನ, ಭದ್ರತಾ ಪರಿಷತ್ತಿನ ಏನು ಪರ್ಮನೆಂಟ್ ಸದಸ್ಯರಾಗಿದ್ದಾರೆ. ಇವರು ವೀಟೋ ಮಾಡಿದರೆ 188 ದೇಶಗಳ ತೀರ್ಮಾನ ಒಂದು ಕಡೆ, ಈ 5 ದೇಶಗಳಲ್ಲಿ ಯಾವೊಂದು ದೇಶಕ್ಕೆ ಇದು ಸಮ್ಮತ ಅಲ್ಲ ಅಂತಂದರೂ ಕೂಡ ಆ 193 ದೇಶಗಳ ಅಭಿಪ್ರಾಯವೇ ಜಾರಿಗೆ ಬರೋದಿಲ್ಲ. ಇಂಥ ವೀಟೋ ಅಧಿಕಾರವನ್ನು ಬಳಸಿಕೊಂಡೇ ಅಮೇರಿಕ ನಿರಂತರವಾಗಿ ಇಸ್ರೇಲ್ನ ನರಮೇಧಕ್ಕೆ ಸಂಪೂರ್ಣವಾಗಿ ರಕ್ಷಣೆ ಕೊಡ್ತಾ ಬಂದಿದೆ, ಡಬಲ್ ಸ್ಟ್ಯಾಂಡರ್ಡ್ಸ್ ಅನುಸರಿಸ್ತಾ ಬಂದಿದೆ. ಹೀಗಾಗಿ ಸೆಪ್ಟೆಂಬರ್ 15 ಪ್ರಜಾಪ್ರಭುತ್ವ ದಿನವಾಗಿ ಕರೆ ಕೊಡುವಂತಹ ವಿಶ್ವಸಂಸ್ಥೆಯೇ ಅಪ್ರಜಾತಾಂತ್ರಿಕವಾಗಿ ನಡೀತಾ ಇದೆ. ಎಲ್ಲಿಯ ತನಕ ಕೆಲವು ರಾಷ್ಟ್ರಗಳಿಗೆ ಮಾತ್ರ ವೀಟೋ ಪವರ್ ಇರುತ್ತೋ, ಮತ್ತು ಆ ವೀಟೋ ಪವರ್ ಎಲ್ಲಿಂದ ಬಂದಿದೆ ಅವರಿಗೆ, ಐತಿಹಾಸಿಕ ಕಾರಣಗಳಿಗಾಗಿ ಬಂದಿದೆ ಮತ್ತು ಸಶಕ್ತ ಬಲಿಷ್ಠ ರಾಷ್ಟ್ರಗಳು ಅನ್ನೋ ಕಾರಣಕ್ಕೆ ಬಂದಿದೆ. ನಾನು ಬಡವನಾದರೂ ಶ್ರೀಮಂತ ರಾಷ್ಟ್ರ ಆದರೂ ನಾವೆಲ್ಲರೂ ಸರಿಸಮ, ಒಂದು ದೇಶಕ್ಕೆ ಒಂದೇ ಓಟು. ಹೆಂಗೆ ಭಾರತದಲ್ಲಿ 1 person 1 vote 1 vote 1 value ಅನ್ನುವಂಥದ್ದು ಒಂದು ಪ್ರಜಾತಂತ್ರವೋ, ಅದೇ ಒಂದು ಪ್ರಜಾತಂತ್ರ ವಿಶ್ವಸಂಸ್ಥೆಯಲ್ಲೂ ಬರಬೇಕು. ಆ ಒಂದು ವೀಟೋ ಮಾಡುವ ಒಂದು ದೇಶದ ಒಂದು ಓಟು ಇಡೀ 193 ದೇಶಗಳ ಇತರ ಓಟನ್ನು ಸಂಪೂರ್ಣವಾಗಿ ನಿರಾಕರಿಸುತ್ತೆ ಅಂತಂದರೆ ವಿಶ್ವಸಂಸ್ಥೆಯ ಒಳಗಡೆಯೇ ಪ್ರಜಾತಾಂತ್ರಿಕರಣ ಇಲ್ಲ. ಹೀಗಾಗೇ ಅದೊಂದು ಹೆಬ್ಬೆಟ್ಟು ಸಂಸ್ಥೆಯಾಗಿ ಉಳಿದಿದೆ. ಆದ್ದರಿಂದ ಕರ್ನಾಟಕದ ಮಟ್ಟದಲ್ಲೂ, ದೇಶದ ಮಟ್ಟದಲ್ಲೂ, ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಈ ಸೆಪ್ಟೆಂಬರ್ 15 ನಿಜವಾದ ಪ್ರಜಾಪ್ರಭುತ್ವ ಇಲ್ಲ ಅನ್ನೋದನ್ನು ಗುರುತಿಸುವುದರಿಂದ ಮೊದಲುಗೊಂಡು ನಿಜವಾದ ಪ್ರಜಾಪ್ರಭುತ್ವವನ್ನು ಜಾರಿ ಮಾಡುವ ದಿಕ್ಕಿನಲ್ಲಿ ಏನು ಮಾಡಬೇಕು ಅಂತ ಜಗತ್ತಿನ ಜನರೆಲ್ಲರೂ ಯೋಚನೆ ಮಾಡುವ ದಿನವಾಗಿದೆ. ನಿರ್ದಿಷ್ಟವಾಗಿ ಕರ್ನಾಟಕಕ್ಕೆ ಬಂದರೆ ಈ ಸೆಪ್ಟೆಂಬರ್ 15 ಒಳಗಡೆ ಸರ್ಕಾರ
ಬಿಜೆಪಿ ಸರ್ಕಾರ ತಂದಂಥ ನಿರ್ಬಂಧಗಳೆಲ್ಲವನ್ನು ಹಿಂತೆಗೆದುಕೊಂಡ್ರೆ ಅದಕ್ಕೆ ತನ್ನ ಸರ್ಕಾರಿ ಕಾರ್ಯಾಚರಣೆ ಮಾಡೋದ್ರಲ್ಲಾದರೂ ಒಂದು ನೈತಿಕತೆ ಇರುತ್ತೆ. ಎಲ್ಲಕ್ಕಿಂತ ಮುಖ್ಯವಾಗಿ ಪ್ರಜಾಪ್ರಭುತ್ವ ಸರ್ಕಾರಿ ಸಮಾರಂಭ ಆಗಬಾರದು, ಪ್ರಜಾಪ್ರಭುತ್ವದ ಸರ್ಕಾರೀಕರಣ ಆಗಬಾರದು, ಸರ್ಕಾರದ ಪ್ರಜಾಪ್ರಭುತ್ವೀಕರಣ ಆಗಬೇಕು ಅಂತ ನನಗನ್ಸುತ್ತೆ. ನಿಮಗೇನನ್ಸುತ್ತೆ ತಿಳಿಸಿ. ನಮಸ್ಕಾರ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ ಐಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.